ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸೌದಿ ಅರೇಬಿಯಾ ಇಡೀ ಪ್ರಪಂಚದಲ್ಲಿಯೇ ಶ್ರೀಮಂತ ದೇಶವಾಗಿದ್ದು ಅಷ್ಟೇ ಪವರ್ಫುಲ್ ದೇಶ ಎಂದೆನಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಸೌದಿ ಅರೇಬಿಯಾ ಎಲ್ಲ ಮುಸ್ಲಿಂ ದೇಶಗಳಿಗೂ ಒಂದು ದೊಡ್ಡಣ್ಣನ ಹಾಗೆ ಇರುತ್ತದೆ. ಹಾಗೆಯೇ ಈ ದೇಶದಲ್ಲಿರುವ ರೂಲ್ಸ್ ಬಹಳ ಕಠಿಣವಾಗಿರುತ್ತವೆ. ಆದ್ದರಿಂದಲೇ ಈ ದೇಶಕ್ಕೆ ಹೋಗುವವರು ಈ ದೇಶದ ಬಗ್ಗೆ, ಅಲ್ಲಿನ ರೂಲ್ಸ್ನ ಬಗ್ಗೆ ತಪ್ಪದೇ ತಿಳಿಯಬೇಕು. ಸೌದಿ ಅರೇಬಿಯಾಗೆ ಸಂಬಂಧಿಸಿದ ಕೆಲವು ವಿಚಿತ್ರ ವಿಷಯಗಳನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಅವುಗಳನ್ನು ತಿಳಿದ ಮೇಲೆ ನೀವು ಖಂಡಿತ ಶಾಕ್ ಆಗುತ್ತೀರಾ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ನಂಬರ್ 1, ಮ್ಯಾಜಿಕ್, ಅಂದರೆ ಅಲ್ಲಿ ತಂತ್ರ ಮಂತ್ರ ವಿದ್ಯೆಗಳನ್ನು ನಿಷೇಧಿಸಲಾಗಿದೆ. ಸ್ನೇಹಿತರೆ, ಸೌದಿ ಅರೇಬಿಯಾದಲ್ಲಿ ಮ್ಯಾಜಿಕ್ ಮಾಡುವಂತಹವು ಅಸಲು ಇರುವುದಿಲ್ಲ. ಮಾಟ ಮಂತ್ರ ಮಾಡಿಸುವುದು, ಭವಿಷ್ಯಗಳನ್ನು ಹೇಳುವುದು, ಮ್ಯಾಜಿಕ್ ಮಾಡುವುದು, ದೆವ್ವಗಳ ಬಗ್ಗೆ ಕತೆಗಳು ಮತ್ತು ಸ್ಟೋರಿಗಳನ್ನು ಹೇಳುವಂತಹವು ಈ ದೇಶದಲ್ಲಿ ಟೋಟಲಿ ಬ್ಯಾನ್. ಸೌದಿ ಅರೇಬಿಯಾ ಇದೊಂದು ಮುಸ್ಲಿಂ ದೇಶವಾಗಿದ್ದು ಇಸ್ಲಾಂ ಮತವನ್ನು ನಂಬುವವರು ಅಲ್ಲಿ ಬಹಳ ಮಂದಿ ಇದ್ದಾರೆ. ಇಸ್ಲಾಮಲ್ಲಿ ಮ್ಯಾಜಿಕ್ ನಂಬುವುದು ಅಷ್ಟು ಒಳ್ಳೆಯದಲ್ಲ ಎಂಬುದು ಅವರ ನಂಬಿಕೆ. ಸೌದಿ ಅರೇಬಿಯಾದಲ್ಲಿ ಇಂತಹವುಗಳನ್ನು ತಡೆಯಲು ಒಂದು ಸ್ಪೆಷಲ್ ಕಮಿಟಿ ಕೂಡ ಇದೆ. ಆ ಕಮಿಟಿಯ ಹೆಸರು ಕಮಿಟಿ ಆಫ್ ಪ್ರಿವೆನ್ಷನ್ ವಾಯ್ಸ್. ಈ ಟೀಮ್ನ ಕೆಲಸವೇನೆಂದರೆ ಸಂಪೂರ್ಣ ದೇಶದಲ್ಲಿ ಯಾರಾದರೂ ಸರಿ ಮ್ಯಾಜಿಕ್ ಮತ್ತು ಮಾಟ ಮಂತ್ರ ಮಾಡುವವರನ್ನು ಗುರುತಿಸಿ ಅವರನ್ನು ಹಿಡಿಯುವುದು. ಅವರು ಆ ದೇಶದವರಾದರೂ ಸರಿ ಅಥವಾ ಬೇರೆ ದೇಶದವರಾದರೂ ಸರಿ ಮ್ಯಾಜಿಕ್ ಮಾಡುವವರನ್ನು ತಡೆದು ಅವರಿಗೆ ಶಿಕ್ಷೆ ನೀಡುವ ಕೆಲಸವನ್ನು ಈ ಕಮಿಟಿ ಮಾಡುತ್ತದೆ. ನಂಬರ್ 2, ವಾಟರ್. ಸ್ನೇಹಿತರೆ, ಸೌದಿ ಅರೇಬಿಯಾದಲ್ಲಿ ನೀರು ಬಹಳ ದುಬಾರಿಯಾದದ್ದು ಎಂಬ ವಿಷಯ ನಮಗೆ ತಿಳಿದಿರುವುದೇ. ಏಕೆಂದರೆ ಸೌದಿಯ ನಾಲ್ಕು ದಿಕ್ಕುಗಳು ಮರುಭೂಮಿಯಿಂದ ಆವೃತವಾಗಿದೆ. ಈ ದೇಶದಲ್ಲಿ ಪೆಟ್ರೋಲ್ ಸಿಗುವುದು ಸುಲಭ, ಆದರೆ ನೀರು ಸಿಗುವುದೆಂದರೆ ಬಹಳ ಕಷ್ಟ. ಶಾಕಿಂಗ್ ವಿಷಯವೆಂದರೆ ಇಲ್ಲಿ ನೀರು ಪೆಟ್ರೋಲ್ಗಿಂತಲೂ ಬಹಳ ದುಬಾರಿ. ಹೌದು ಸ್ನೇಹಿತರೆ, ಇದನ್ನು ಕೇಳಿ ನೀವು ಆಶ್ಚರ್ಯಗೊಂಡಿರಬಹುದು. ಜೀವಜಲ ಎಂದು ಕರೆಸಿಕೊಳ್ಳುವ ಜಲಸಂಪತ್ತು ನಮ್ಮ ದೇಶದಲ್ಲಿ ಹೇರಳವಾಗಿದ್ದು ಸುಲಭವಾಗಿ ಮತ್ತು ಫ್ರೀಯಾಗಿ ನಮಗೆ ದೊರಕುತ್ತದೆ. ಆದರೆ ಸೌದಿ ಅರೇಬಿಯಾದಲ್ಲಿ ಪೆಟ್ರೋಲ್ಗಿಂತಲೂ ದುಬಾರಿ. ಅಲ್ಲಿ ನೀರು ಕಡಿಮೆ ಇರುವುದರಿಂದ ಹೀಗಾಗುತ್ತದೆ. ಅಲ್ಲಿ ಸಿಗುವಂತಹ ನೀರನ್ನು ಕುಡಿಯುವ ನೀರಾಗಿ ಪರಿವರ್ತನೆ ಮಾಡುವ ಖರ್ಚು ಪೆಟ್ರೋಲ್ಗಿಂತಲೂ ದುಬಾರಿಯಾಗಿರುತ್ತದೆ. 2019 ವರ್ಲ್ಡ್ ಬ್ಯಾಂಕ್ ಒಂದು ರಿಪೋರ್ಟ್ ಏನು ಹೇಳಿದೆ ಎಂದರೆ, ಒಂದು ಕ್ಯೂಬಿಕ್ ಲೀಟರ್ ವಾಟರ್ ಪ್ರೈಸ್ $90. ಅದೇ ಒಂದು ಲೀಟರ್ ಪೆಟ್ರೋಲ್ ಪ್ರೈಸ್ ಕೇವಲ $6 ಮಾತ್ರವೇ. ಇದರಿಂದಲೇ ನೀವು ಅರ್ಥ ಮಾಡಿಕೊಳ್ಳಬಹುದು ಅಲ್ಲಿ ಪೆಟ್ರೋಲ್ಗಿಂತಲೂ ನೀರು ಎಷ್ಟು ದುಬಾರಿಯಾದದ್ದು ಎಂದು. ಹೀಗೆ ಏಕೆ ಎಂದರೆ, ಸೌದಿ ಅರೇಬಿಯಾದಲ್ಲಿ ಕುಡಿಯುವ ನೀರಿಗೋಸ್ಕರ ಸಮುದ್ರದ ನೀರನ್ನು ಫಿಲ್ಟರ್ ಮಾಡಬೇಕಾಗುತ್ತದೆ. ಆ ಪ್ರೋಸೆಸ್ಗೆ ಆಗುವ ಖರ್ಚಿನಿಂದಲೇ ನೀರು ಅಷ್ಟು ದುಬಾರಿಯಾಗಿದೆ. ನಂಬರ್ 3, ಪ್ರೇಯರ್ಸ್. ಸೌದಿ ಅರೇಬಿಯಾದಲ್ಲಿ ಇಸ್ಲಾಂ ಧರ್ಮವನ್ನು ಪಾಲಿಸುತ್ತಾರೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮುಸ್ಲಿಮರೇ. ಬೇರೆ ದೇಶದಿಂದ ಬಂದಂತಹ ಇತರ ಮತಸ್ಥರು ಕೂಡ ಬಹಳ ಮಂದಿ ಇರುತ್ತಾರೆ. ಆದರೆ ಮುಸ್ಲಿಮರ ಪ್ರಾರ್ಥನೆಗೋಸ್ಕರ 5 ಸೌದಿ ಎಲ್ಲವನ್ನೂ ಕ್ಲೋಸ್ ಮಾಡುತ್ತದೆ. ಮುಸ್ಲಿಮರು ಪ್ರತಿದಿನವೂ 5 ನಮಾಜ್ ಮಾಡುತ್ತಾರೆಂದು ನಮಗೆ ತಿಳಿದಿದೆ. ಈ ನಿಯಮವನ್ನು ಪಾಲಿಸಲು ಸೌದಿಯಲ್ಲಿ 5 ಮುಸ್ಲಿಮರು ನಮಾಜ್ ಮಾಡುವಾಗ ಎಲ್ಲವೂ ಬಂದ್ ಆಗಿರುತ್ತವೆ. ದೊಡ್ಡ ದೊಡ್ಡ ಕಂಪನಿಗಳು, ಮಾಲ್ಗಳು, ಅಂಗಡಿ ಮುಗ್ಗಟ್ಟುಗಳೇ ಅಲ್ಲದೆ ಚಿಕ್ಕ ಚಿಕ್ಕ ವ್ಯಾಪಾರಗಳನ್ನು ಮಾಡುವವರು ಕೂಡ ನಮಾಜ್ ಟೈಮಲ್ಲಿ ಅವರ ಆಫೀಸುಗಳನ್ನು ಮತ್ತು ಅಂಗಡಿಗಳನ್ನು ಮುಚ್ಚಿರುತ್ತಾರೆ. 5 ನಮಾಜ್ ಮಾಡುವ ಈ ಸಮಯದಲ್ಲಿ ಎಷ್ಟು ಜನರು ಇದನ್ನು ಫಾಲೋ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಪೊಲೀಸರು ಕೂಡ ಅವಾಗವಾಗ ಚೆಕ್ ಮಾಡುತ್ತಿರುತ್ತಾರೆ. ಅಂದರೆ ಪ್ರತಿದಿನವೂ 15-20 ಸೌದಿಯಲ್ಲಿ ಎಲ್ಲವೂ ಕ್ಲೋಸ್ ಆಗಿರುತ್ತದೆ. ನಂಬರ್ 4, ನೋ ಬರ್ತ್ ಕಂಟ್ರೋಲ್. ಸೌದಿಯಲ್ಲಿ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡುವುದಕ್ಕೆ ಯಾವುದೇ ರೀತಿಯ ನಿಯಮವಿಲ್ಲ. ಅಲ್ಲಿ ಯಾರಾದರೂ ಸರಿ ಎಷ್ಟು ಮಂದಿ ಮಕ್ಕಳನ್ನಾದರೂ ಸರಿ ಹೆರಬಹುದು. ಆದರೆ ಮದುವೆಗೂ ಮುನ್ನ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಟುಕೊಳ್ಳಬಾರದು. ಒಂದು ವೇಳೆ ಮದುವೆಗೂ ಮೊದಲೇ ಯಾರಾದರೂ ಪ್ರೆಗ್ನೆಂಟ್ ಆದರೆ ಅಬಾರ್ಷನ್ಗೋಸ್ಕರ ಮಾತ್ರೆಗಳು ಅಥವಾ ಫಿಸಿಕಲ್ ಆಗುವ ಮುನ್ನ ಬಳಸುವ ಕಾಂಡಮ್ಸ್ಗಳನ್ನು ಫಾರ್ಮಸಿಯಿಂದ ಖರೀದಿ ಮಾಡಬೇಕೆಂದರೂ ಬಹಳ ಪ್ರೋಸೆಸ್ಗಳಿರುತ್ತವೆ ಮತ್ತು ನಿಯಮಗಳಿರುತ್ತವೆ. ಏಕೆಂದರೆ ಫಾರ್ಮಸಿಯವರು ಮದುವೆಯಾಗಿದೆಯಾ ಅಥವಾ ಇಲ್ಲವಾ ಎಂದು ತಿಳಿದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರೂಫ್ಸ್ ಇದ್ದರೆ ಮಾತ್ರ ಆ ಫಿಲ್ಸ್ ಮತ್ತು ಕಾಂಡಮ್ಸ್ಗಳನ್ನು ಕೊಡುತ್ತಾರೆ. ಇಲ್ಲವೆಂದರೆ ಸೌದಿಯಲ್ಲಿ ಅವುಗಳನ್ನು ಖರೀದಿಸುವುದು ಬಹಳ ಕಷ್ಟ. ನಂಬರ್ 5, ಗ್ಯಾಂಬ್ಲಿಂಗ್. ಸೌದಿ ಅರೇಬಿಯಾದಲ್ಲಿ ಕಾರ್ಡ್ಸ್ ಆಡುವುದು, ಬೆಟ್ಟಿಂಗ್ ಕಟ್ಟುವುದು ಟೋಟಲಿ ಬ್ಯಾನ್. ಆದ್ದರಿಂದಲೇ ಅಲ್ಲಿ ಯಾವುದೇ ರೀತಿಯ ಕೆಸಿನೋಗಳು ಇರುವುದಿಲ್ಲ, ಹಾಗೆಯೇ ಬೆಟ್ಟಿಂಗ್ಗಳು ಕೂಡ ನಡೆಯುವುದಿಲ್ಲ.
ಯಾರಾದರೂ ಅಲ್ಲಿ ಬೆಟ್ಟಿಂಗ್ ಆಡುವುದು ಅಥವಾ ಕಾರ್ಡ್ಸ್ ಆಡುವುದು ತಿಳಿದು ಬಂದು ಸಿಕ್ಕಿ ಹಾಕಿಕೊಂಡರೆ ಅವರನ್ನು ವರ್ಷಗಳವರೆಗೂ ಜೈಲಿನಲ್ಲಿರಿಸುವುದೇ ಅಲ್ಲದೆ ಬಹಳ ದೊಡ್ಡ ಮೊತ್ತದಲ್ಲಿ ದಂಡವನ್ನು ಸಹ ಪಾವತಿಸಬೇಕಾಗುತ್ತದೆ. ಆದರೂ ಕೂಡ ಸೌದಿ ಅರೇಬಿಯಾದಲ್ಲಿರುವ ಪ್ರಜೆಗಳು ತುಂಬಾ ಜಾಣತನದಿಂದ ಗ್ಯಾಮ್ಲಿಂಗ್ ಮಾಡುತ್ತಲೇ ಇರುತ್ತಾರೆ. ಇಂಟರ್ನೆಟ್ನಲ್ಲಿ ವಿಪಿಎನ್ ಹಾಕಿಕೊಂಡು ಕೆಲವು ಮಂದಿ ಗ್ಯಾಮ್ಲಿಂಗ್ ಮಾಡುತ್ತಿರುತ್ತಾರೆ. ರಿಯಾದ್ನಲ್ಲಿ ಒಂದು ಕ್ಲಬ್ ಕೂಡ ಇದೆ, ಹಾಗೆಯೇ ಕುದುರೆಗಳ ರೇಸ್ ಮೇಲೆ ಬೆಟ್ಟಿಂಗ್ ಕಟ್ಟುತ್ತಿರುತ್ತಾರೆ. ಆದರೆ ಇದು ರೆಗ್ಯುಲರ್ ಗ್ಯಾಮ್ಲಿಂಗ್ ಹಾಗೆ ಇರುವುದಿಲ್ಲ. ಯಾವ ಕುದುರೆ ಗೆಲ್ಲುತ್ತದೆಂದು ಅವರು ಅಲ್ಲಿ ಒಂದು ಫಾರ್ಮ್ ಫಿಲ್ ಮಾಡಬೇಕಾಗುತ್ತದೆ, ಅದು ಅಲ್ಲಿನ ನಿಯಮ. ನಂಬರ್ 6, ನೋ ಪಿಡಿಎ. ಪಿಡಿಎ ಅಂದರೆ ನೋ ಪಬ್ಲಿಕ್ ಡಿಸ್ಪ್ಲೇ ಆಫ್ ಅಫೆಕ್ಷನ್, ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ದಂಪತಿಗಳಾದರೂ ಸರಿ ಕೈ ಕೈ ಹಿಡಿದುಕೊಂಡು ನಡೆಯುವುದು, ಭುಜದ ಮೇಲೆ ಕೈ ಹಾಕಿ ನಡೆಯುವುದು, ಹಗ್ ಮಾಡುವುದು, ಕಿಸ್ ಮಾಡುವುದು ಇವೆಲ್ಲವುಗಳನ್ನು ಮಾಡಬಾರದು. ಅಷ್ಟೇ ಅಲ್ಲದೆ ಇಲ್ಲಿ ಮಹಿಳೆಯರಿಗೆ ಅವರು ಧರಿಸುವ ಬಟ್ಟೆಗಳ ಮೇಲೂ ಕೂಡ ಅನೇಕ ನಿಯಮಗಳಿರುತ್ತವೆ. ಪಿಡಿಎ ಕಾನೂನನ್ನು ಬ್ರೇಕ್ ಮಾಡಿದವರಿಗೆ ಜೈಲು ಶಿಕ್ಷೆಯ ಜೊತೆ ದಂಡವನ್ನು ಸಹ ಹಾಕುತ್ತಾರೆ. ಸೌದಿಯಲ್ಲಿ ಯಾರಾದರೂ ಸರಿ, ದಂಪತಿಗಳಾದರೂ ಸರಿ ಫಿಸಿಕಲ್ ಆಗುತ್ತಾ ಕಾಣಿಸಿದರೆ $800 ದಂಡ ಮತ್ತು ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತದೆ. ನಂಬರ್ 7, ನೋ ಥಿಯೇಟರ್. ಸ್ನೇಹಿತರೆ, ಒಂದು ಸಿನಿಮಾ ಥಿಯೇಟರ್ ಕೂಡ ಇಲ್ಲದ ದೇಶವೊಂದಿತ್ತು ಎಂದರೆ ನೀವು ನಂಬುತ್ತೀರಾ? ಹೌದು ಸ್ನೇಹಿತರೆ, ಸೌದಿ ಅರೇಬಿಯಾದಲ್ಲಿ ಅನೇಕ ವರ್ಷಗಳವರೆಗೂ ಸಿನಿಮಾ ಥಿಯೇಟರ್ಗಳ ಮೇಲೆ ಬ್ಯಾನ್ ಇರುತ್ತಿತ್ತು. 1980 ಸೌದಿ ಅರೇಬಿಯಾದಲ್ಲಿರುವ ಎಲ್ಲಾ ಸಿನಿಮಾ ಥಿಯೇಟರ್ಗಳನ್ನು ಮುಚ್ಚಲಾಗಿತ್ತು. ಹಾಗೆ ಏಕೆ ಮಾಡಿದ್ದಾರೆಂದರೆ ಈ ಸಿನಿಮಾಗಳು ಜನರನ್ನು ಕೆಟ್ಟವರನ್ನಾಗಿ ಬದಲಾಯಿಸುತ್ತದೆಂದು, ಸಿನಿಮಾಗಳು ಅವರ ಜೀವನದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತವೆಂದು ಮತ್ತು ಪ್ರಚೋದನೆಗೆ ಗುರಿ ಮಾಡುತ್ತದೆಂದು ಹೀಗೆ ಮಾಡಿದ್ದರು. ಹಾಗೆ ಮಾಡಿದರೂ ಕೂಡ ಸೌದಿಯ ಜನಗಳು ಅವರ ಎಂಟರ್ಟೈನ್ಮೆಂಟ್ಗೋಸ್ಕರ ಮೂವಿಗಳನ್ನು ನೋಡುವುದನ್ನು ನಿಲ್ಲಿಸಲಿಲ್ಲ. ಕೆಲವರು ಇಂಟರ್ನೆಟ್ಗಳಲ್ಲಿ ಸಿನಿಮಾಗಳನ್ನು ನೋಡಿದರು, ಇನ್ನು ಕೆಲವರು ಕೇಬಲ್ ಸ್ಯಾಟಲೈಟ್ ಕನೆಕ್ಷನ್ ಮೂಲಕ ಮನೆಗಳಲ್ಲಿ ಟಿವಿಗಳಲ್ಲಿ ವೀಕ್ಷಣೆ ಮಾಡುತ್ತಿದ್ದರು. ಸಿನಿಮಾವನ್ನು ಥಿಯೇಟರ್ಗಳಲ್ಲೇ ನೋಡಬೇಕೆಂದುಕೊಳ್ಳುವವರು ಅವರ ಪಕ್ಕದ ದೇಶಗಳಾದ ಕುವೈತ್ ಮತ್ತು ಇನ್ನಿತರ ದೇಶಗಳಿಗೆ ಹೋಗಿ ನೋಡುತ್ತಿದ್ದರು. ಆದರೆ 2017 ಸೌದಿ ಸರ್ಕಾರ ಈ ಕಾನೂನುಗಳಲ್ಲಿ ಬಹಳ ಬದಲಾವಣೆಗಳನ್ನು ಮಾಡಿದರು. ಆ ನಂತರ ಮತ್ತೆ ಸಿನಿಮಾ ಥಿಯೇಟರ್ಗಳನ್ನು ಓಪನ್ ಮಾಡಿದರು. ನಂಬರ್ 8, ಸಪರೇಟ್ ವೆಡ್ಡಿಂಗ್ ಸೆರೆಮನಿ. ಸ್ನೇಹಿತರೆ, ನೀವು ಎಂದಾದರೂ ಮದುವೆಗಳಲ್ಲಿ ಮಹಿಳೆಯರೇ ಒಂದು ಕಡೆ ಪುರುಷರೇ ಒಂದು ಕಡೆ ಇರುವುದನ್ನು ನೋಡಿದ್ದೀರಾ? ಸೌದಿ ಅರೇಬಿಯಾದಲ್ಲಿ ವಿವಾಹಗಳು ಇದೇ ರೀತಿ ನಡೆಯುತ್ತವೆ. ಇಲ್ಲಿ ಮದುವೆ ಮಾಡಿಕೊಳ್ಳುವ ಪದ್ಧತಿ ಬಹಳ ವಿಚಿತ್ರವಾಗಿರುತ್ತದೆ. ಎಲ್ಲ ಮಹಿಳೆಯರು ಒಂದು ಕಡೆ ಇದ್ದರೆ ಎಲ್ಲಾ ಪುರುಷರು ಒಂದು ಕಡೆ ಇರುತ್ತಾರೆ. ಅವರು ಮದುಮಗನ ಕಡೆಯವರಾದರೂ ಸರಿ, ಮದುವೆ ಹೆಣ್ಣಿನ ಕಡೆಯವರಾದರೂ ಸರಿ, ಸ್ತ್ರೀಯರಾದರೆ ಮದುವೆ ಹೆಣ್ಣಿನ ಕಡೆ, ಪುರುಷರಾದರೆ ಮದುಮಗನ ಕಡೆ ಹೋಗಲೇಬೇಕಾಗುತ್ತದೆ. ಅವರು ಒಟ್ಟಿಗೆ ಇರುವುದು ಅಲ್ಲಿ ಅಸಲು ಒಪ್ಪುವುದಿಲ್ಲ. ಮಹಿಳೆಯರಿಗೆ ಸಪರೇಟ್ ಆಗಿ ಮನರಂಜನೆ ಇದ್ದರೆ ಪುರುಷರಿಗೆ ಸಪರೇಟ್ ಆಗಿ ಮನರಂಜನೆ ಇರುತ್ತದೆ. ಕೇವಲ ಮದುಮಗನು ಮಾತ್ರವೇ ಮದುವೆಯ ನಂತರ ತನ್ನ ಹೆಂಡತಿ ಬಳಿ ಹೋಗುತ್ತಾನೆ. ಸ್ನೇಹಿತರೆ, ಒಂದು ರೀತಿ ಹೇಳಬೇಕೆಂದರೆ ಸೌದಿ ಅರೇಬಿಯಾದಲ್ಲಿನ ಈ ಕಠಿಣ ನಿಯಮಗಳೆಲ್ಲವೂ ಅಲ್ಲಿನ ಪ್ರಜೆಗಳ ಜೀವನ ಸುಧಾರಣೆಗೋಸ್ಕರವೇ. ಈ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.